ನಾಥೂರಾಮ್ ಗೋಡ್ಸೆಗೆ ಪ್ರಧಾನಿ ಮೋದಿಯನ್ನು ಹೋಲಿಸಿದ್ದಾರೆ ರಾಹುಲ್ ಗಾಂಧಿಯವರು. ಇಬ್ಬರದ್ದು ಸಿದ್ಧಾಂತ ಒಂದೇ, ಇಬ್ಬರಲ್ಲೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಆದರೆ ಇದನ್ನು ಬಹಿರಂಗವಾಗಿ ಒಪ್ಕೊಳ್ಳೋಕ್ಕೆ ಮೋದಿಗೆ ಗಟ್ಟಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡ್ರಿ ಮಾತಾಡ್ರಿ. ದ ಐಡಿಯಾಲಜಿ ಇಸ್ ದ ಸೇಮ್. ನಾಥೂರಾಮ್ ಗೋಡ್ಸೆ, ನರೇಂದ್ರ ಮೋದಿ, ದೇ ಬಿಲೀವ್ ಇನ್ ದ ಸೇಮ್ ಐಡಿಯಾಲಜಿ. ದೇರ್ ಇಸ್ ನೋ ಡಿಫರೆನ್ಸ್ ಎಕ್ಸೆಪ್ಟ್ ನರೇಂದ್ರ ಮೋದಿ ಡಸ್ ನಾಟ್ ಹ್ಯಾವ್ ದ ಗಟ್ಸ್ ಟು ಸೇ ಹಿ ಬಿಲೀವ್ಸ್ ಇನ್ ನಾಥೂರಾಮ್ ಗೋಡ್ಸೆ. ಪ್ರಧಾನಿ ಮೋದಿಯನ್ನ ಯಾರ್ಯಾರಿಗೂ ಬಂದಂಗೆ ಮಾತಾಡ್ತಾರೆ ಇವರು. ರಾಹುಲ್ ಗಾಂಧಿ ಹಿಂಗೆ ಮಾತಾಡಿ ಮಾತಾಡಿನೇ ಅವ್ರಿಗೆ ಅನುಕೂಲ ಮಾಡಿಕೊಡ್ತಿರೋದು. ರೈಟ್ ವಿಂಗ್ ಅಲ್ಲಿ ಇರಬಹುದಾದ ಥಾಟ್ಸ್ ನೋರು ಇನ್ನೂ ರೈಟ್ ಆಗ್ತಾರೆ ಈಗ. ಅದರಿಂದ ಯು ಕ್ಯಾಂಟ್ ಕಂಪೇರ್ ಅವ್ರದ್ದು ಇವ್ರದ್ದು ಇವ್ರದ್ದು ಅವ್ರದ್ದು. ಈಗ ಕಾಂಗ್ರೆಸ್ನವ್ರು ಎಷ್ಟೊಂದು ಜನ ಏನೇನಕ್ಕೋ ಕಂಪೇರ್ ಮಾಡ್ಬೋದು. ಹಂಗಾರೆ ಈಗ ಸಿಕ್ಕರ ಹತ್ಯೆ ಆಯಿತು, ನರಮೇಧ ಆಗೋಯ್ತು ದಿಲ್ಲಿನಲ್ಲಿ ಇಂದಿರಾ ಗಾಂಧಿ ಸತ್ತಾಗ. ಆಗ ಅವ್ರ ತಂದೆ ಒಂದು ಕಾಮೆಂಟ್ ಹಾಕಿದ್ರು, ಆ ಕಾಮೆಂಟ್ ತಂದಿಗೆ ರಾಹುಲ್ ಗಾಂಧಿಗೆ ಸಿಕ್ಬಿಟ್ಟು ಎಲ್ಲ ಅದೇ ಸಿದ್ಧಾಂತ. ಸಿಕ್ಕರನ್ನು ಹೊಡೆದು ಸಾಯಿಸುವ ಮನಸ್ಥಿತಿ ಅವರು. ಒಪ್ಪಕ್ಕೆ ಗಟ್ಟಿಸಿಲ್ಲ ರಾಹುಲ್ ಗಾಂಧಿಗೆ ಅಂತ ಹೇಳ್ಬೇಕಾ? ಹೇಳಕ್ಕಾಗತ್ತಾ? ವಾಟ್ ನಾನ್ಸೆನ್ಸ್ ಇದು. ಹೀಗೆ ಮಾಡಿ ಮಾಡಿನೇ ಇವರೇ ಪೊಲರೈಸ್ ಮಾಡ್ಕೊಡ್ತಿರೋದು. ಅವ್ರೇನು ಮಾಡೋದು ಬೇಕಿಲ್ಲ, ಅವ್ರೇನು ಮಾಡ್ಬೇಕು. ನಾನು ಅವತ್ತೇ ಹೇಳಿದೆ, ಸಿ ಎ ಎ ಪ್ರೊಟೆಸ್ಟು ಸಿಟಿಗಳಲ್ಲಿ ನಡೆದ್ರೆ ಬಿ ಜೆ ಪಿ ಅವರಿಗೆ ಬೇಜಾರಾಗತ್ತೆ. ಸಿ ಎ ಎ ಪ್ರೊಟೆಸ್ಟು ಹಳ್ಳಿ ಹಳ್ಳಿಲಿ ನಡೆದ್ರೆ ಮಾತ್ರನೇ ಅವ್ರು ಖುಷಿ ಆಗೋದು. ಗೊತ್ತಾಗ್ಬೇಕು ಜನಕ್ಕೆ. ಪುಕ್ಕಟ್ಟೆ ಇವರೇ ಹೋಗಿ ಹೇಳ್ಬೇಕು ಹಳ್ಳಿಗಳಲ್ಲಿ ಅಂತ. ಹಂಗೆ ಇವರೇ ಮಾಡ್ಕೊಡೋದಿಲ್ಲ, ಇವರೇ ಮಾಡ್ಕೊಡೋದು. ನಾಳೆಯಿಂದ ಸಂಸತ್ ಅಧಿವೇಶನ ನಡೆಯುತ್ತೆ. ಪ್ರಧಾನಿ ಮೋದಿ ಬರ್ತಾ ಇದು ಮನವಿ ಮಾಡ್ಕೊಂಡ್ರಂತೆ. ಎಲ್ಲ ಕ್ವಾಯಿಟ್ ಆಗಿ ನಡೆಸ್ಬಿಡೋಣ. ಅದೇ ಕ್ವಾಯಿಟ್ ಆಗಿ ನಡೆಸ್ಬಿಡೋಕ್ಕಾಗತ್ತೆ? ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ದಂಗೆ ಅವರು ಇಷ್ಟ ಬಂದಂಗೆ ಮಾಡ್ತಾರೆ. ನೋಡ್ಕೊಳ್ಳೋಣ ನಾಳೆ. ಈ ಪಾಪ ಯಡಿಯೂರಪ್ಪನವ್ರಿಗೆ ಇದು ಗೊತ್ತೇ ಇಲ್ಲ ನಾಳೆಯಿಂದ ಸಂಸತ್ತು ಅಂತ. ಇವತ್ತು ರಾತ್ರಿ ಹೋಗಿದ್ದಾರೆ. 12 o'clock ಆದಮೇಲೆ ಯಡಿಯೂರಪ್ಪನವ್ರು ಮಾತಾಡ್ಸೋಕ್ಕೆ ಆಗಲ್ಲ ಯಾರಿಗೂ ಅಲ್ಲಿ. ನಾಳೆ ಬಂದ್ಬಿಡುತ್ತೆ ಸಂಸತ್ ಅಧಿವೇಶನ. ಸಂಸತ್ ಅಧಿವೇಶನ ಆದ್ಮೇಲೆ ನೋಡ್ಕೊಳ್ಳೋಣ. ಎಸ್ ಮತ್ತೆ ಹಂಗಾದ್ರೆ ಮುಂದಕ್ಕೆ ಹೋಗುತ್ತೆ. ಎಸ್ ಮುಂದಕ್ಕೆ ಹೋಗೋಣ. ಇನ್ನೊಂದು ಸುದ್ದಿಗೆ, ಭಾರತ ಇದೀಗ ಮತ್ತೊಂದು ಮುಷ್ಕರಕ್ಕೆ ಸಾಕ್ಷಿಯಾಗ್ತಾ ಇದೆ. ವೇತನ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬ್ಯಾಂಕ್ ನೌಕರರು ನಾಳೆಯಿಂದ 3 ದಿನಗಳ ಕಾಲ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ರಾಷ್ಟ್ರಾದ್ಯಂತ ಬ್ಯಾಂಕ್ಗಳು ಸಂಪೂರ್ಣ ಬಂದ್ ಆಗಿರುತ್ತೆ. ನಾಳೆ ಮತ್ತು ನಾಡಿದ್ದು ಬ್ಯಾಂಕ್ ಮುಷ್ಕರ ನಡೆಯಲಿದ್ದು. ಫೆಬ್ರವರಿ 2 ಭಾನುವಾರದ ಹಿನ್ನೆಲೆಯಲ್ಲಿ 3 ದಿನ ಬ್ಯಾಂಕ್ ಸೇವೆ ವ್ಯತ್ಯಯ ಆಗುತ್ತೆ. ಬಜೆಟ್ ಮಂಡನೆ ದಿನವೇ ಬ್ಯಾಂಕ್ ಮುಷ್ಕರ ನಡೀತಾ ಇರೋದು ಕೇಂದ್ರಕ್ಕೆ ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡದಿದ್ರೆ March 11, 12, 13 3 ದಿನವೂ ಕೂಡ ಮುಷ್ಕರ ನಡೆಸೋದಾಗಿ ಬ್ಯಾಂಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗಲೂ ವೇತನ ಮುಷ್ಕರಣೆ ಏನು ಪರಿಷ್ಕರಣೆಯನ್ನು ಮಾಡಿದ್ರೆ April 1 ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಆಲ್ ರೈಟ್. ಬ್ಯಾಂಕ್ಗಳು ಅಂದ್ರೆ ಬರೀ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು, ಖಾಸಗಿ ಇಲ್ವಲ್ಲ. ಬಟ್ ಆದರೂ ಎಫೆಕ್ಟ್ ಆಗುತ್ತಲ್ಲ ಸರ್? ಎಫೆಕ್ಟ್ ಆಗುತ್ತೆ, ಆಗಲ್ಲ ಅಂತಲ್ಲ, ಎಫೆಕ್ಟ್ ಆಗುತ್ತೆ. ಬಟ್ ಖಾಸಗಿ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡೋರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಈ ತರ ಪದೇ ಪದೇ ಮುಷ್ಕರಗಳಾಗೋದ್ರಿಂದ ಅದಕ್ಕೆ ಕೇಳಬೇಕು. ಫೈನಾನ್ಸ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಎಲ್ಲ ಇದ್ದಾರೆ, ಮತ್ತೆ ತಿಳ್ಕೊಂಡವ್ರು ತುಂಬ ಜನ ಇರ್ತಾರೆ, ನಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಬಜೆಟ್ ದಿನಾನೇ ಆಗೋದ್ರಿಂದ ಏನಾದರೂ ಇದಕ್ಕೆ? ಇಲ್ಲ ಇಲ್ಲ ಇಲ್ಲ, ಏನೂ ಆಗಲ್ಲ, ಅದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಕಾಂಗ್ರೆಸ್ ಆಯಿತು, ಈಗ BJP ದಲಿತ CM ಪ್ರಸ್ತಾಪ ಅಂತೆ. ಪ್ರಸ್ತಾಪ ಆಗಿದೆ. ಅಯ್ಯಯ್ಯೋ, ಇವತ್ತಾಗತ್ತೋ ಯಾವತ್ತಾಗತ್ತೋ, ನನ್ನ ಸಾಥ್ ಮೇಲೆ ಆಗುತ್ತೋ ಗೊತ್ತಿಲ್ಲಪ್ಪ ಅಂತ ರಮೇಶ್ ಜಿಗಜಿಣಿಗೆ ಹೇಳಿದ್ದಾರೆ. ಈ ಮಧ್ಯೆ ಆ JDSಗೇನೋ ಪ್ರಾಬ್ಲಮ್ಮು ಅಂತಿದ್ದಾರೆ. ಅದೇನು ಅಂದರೆ, ಅದು ಯಾವಾಗಲೋ ಈಗ ಯಾವುದೋ ಸಮಯ ಕಳೆದ ಮೇಲೆ ಒಂದಷ್ಟು ಲೀಡರ್ಗಳು ಆರೋಗ್ಬಿಡ್ತಾರೆ ಕಾಂಗ್ರೆಸ್ ಕಡೆಗೆ ಅಂತ ಕೆಲವರು ವಾದ. ಅದು ಯಾಕಾಗಿದೆ ಅಂದರೆ, ಮಾಜಿ CM ಸಿದ್ದರಾಮಯ್ಯನವ್ರನ್ನ JDS ರೆಬೆಲ್ ಟೀಮ್ ಮುಖ್ಯಸ್ಥರ ಹತ್ರ ಕಾಣಿಸ್ತಿರೋ ಬಸವರಾಜ ಹೊರಟ್ಟಿಯವರು ಮೀಟ್ ಮಾಡಿರೋದು. ಹಂಗಾಗಿದ್ದು ಆತ ತುಮಕೂರಿನಲ್ಲಿ ಕಾಂಗ್ರೆಸ್ ಮತ್ತು JDS ಮತ್ತೆ ಒಂದಾಗಿ ಜೊತೆ ಜೊತೆಯಲ್ಲಿ ಅಂತ ಹೆಜ್ಜೆ ಹಾಕಿದ್ದಾರೆ. ಅದರ ಪರಿಣಾಮ ಒಬ್ಬರು ಮೇಯರ್, ಇನ್ನೊಬ್ಬರು ಉಪಮೇಯರ್ ಆಗಿದ್ದಾರೆ. ದಲಿತರ ಮುಖ್ಯಮಂತ್ರಿ ರಾಜ್ಯಕ್ಕೆ ಖಂಡಿತವಾಗಿ ಆಗ್ತಾರೆ. ಆದ್ರೆ ಇವತ್ತಾಗ್ತಾರೋ ನಾಳೆ ಆಗ್ತಾರೋ ಅಲ್ಲ, BJP ಪಕ್ಷದಿಂದ ಆಗ್ತಾರೆ. ಆದ್ರೆ ನೋಡಿ, ವಿಜಯ 23, 25 ನಾ ಸತ್ತ ಮೇಲೆ ಯಾವಾಗ ಒಟ್ಟು ಆತರ ದಲಿತರು ಆಗದೆ ಇದ್ರೆ ಬಿಡೋದಿಲ್ಲ. ಜಸ್ಟ್ ಪಾಸಿಂಗ್ ಕಮೆಂಟ್ ಸರ್, ಗೊತ್ತಿಲ್ಲಪ್ಪ ನನ್ ಜಿಜಿಣಿಗಿರ ಜೊತೆ ಹೆಂಗ್ ತಿಳ್ಕೊಳ್ಳಿ ಅವ್ರು ಏನ್ ಹೇಳ್ತಿದಾರ ಅದಂತ. ಎಸ್, ಏನು ಪಾಲಿಕೆ ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಇಲ್ಲಿ ನೋಡಿದ್ರೆ ನೀವಾರ್ಯಾರಿ ಅವತ್ತು ಹೇಳ್ದಂಗೆ ಇವತ್ತು ಮತ್ತೆ ಉತ್ತರ ಕೊಡ್ಲ ಅದನ್ನ ಮೈಸೂರದನ್ನ ಹೇಳ್ದಂಗೆ. ಈಗ ಹೊಂದಾಣಿಕೆ ಮಾಡ್ತಿದ್ರೆ ಏನು ಮಾಡ್ಬೇಕಿತ್ತು ಹೇಳಿ? ನಿಮ್ಮ ಪ್ರಕಾರದಲ್ಲಿ ಏನು ಮಾಡ್ಬೇಕಿತ್ತು ಅವ್ರಿಗೆ? ಅವತ್ತು ಹೇಳಿದ್ದೀನಿ, ಮತ್ತೆ ಅದನ್ನೇ ಕೇಳ್ತೀರಿ. ಏನು ಮಾಡ್ಬೇಕಿತ್ತು ಅವರು? BJP ನಿಮ್ಮ ಮೇಯರು ಉಪಮೇಯರ್ ಹಾಕಳಿ ಅಂತ ಕೈ ಬಿಟ್ಬಿಟ್ಟು ಇವ್ರಿಬ್ರು ದೂರದಲ್ಲಿ ನಿಂತ್ಕೊಂಡು ಮಜಾ ನೋಡ್ಬೇಕಾಗಿತ್ತಾ? ನ್ಯಾಚುರಲಿ ಪವರ್ ಇಸ್ ಅಲ್ಟಿಮೇಟ್ ಅನ್ನೋದನ್ನ BJP ಫಾಲೋ ಮಾಡಿದ್ರೆ ಇನ್ನೊಬ್ರು ಯಾಕೆ ಮಾಡಬಾರ್ದು? 17 ದಿನದ ರಾಜೀನಾಮೆ ಕೊಡಿಸಿ ನಾವು ಸರ್ಕಾರ ಮಾಡ್ತೀವಿ, ಆಮೇಲೆ ಅವ್ರಿಗೆ ಬೇಕಾದ್ರೆ ಧೋಕಾ ಕೊಡ್ತೀವಿ, ಬಟ್ ನಾವು ಪವರಲ್ಲಿ ಇರ್ತೀವಿ ಅನ್ನೋದೇ ಆದರೆ ಬೇರೆಯವ್ರು ಯಾಕೆ ಬಿಟ್ಕೊಡ್ತಾರೆ ಪವರ್ನ? ಪವರ್ ಇಸ್ ಅಲ್ಟಿಮೇಟ್ ಎಲ್ಲಾರ್ಗೂ, ಎಲ್ಲಾರ್ಗೂ. February 1 ಜನಸಾಮಾನ್ಯರಿಗೆ ಒಂದು ಸಮಸ್ಯೆ, ನಂದಿನಿ ಹಾಲಿನ ಬೆಲೆ ಹೆಚ್ಚಾಗಿದೆ. ಲೀಟರ್ ನಂದಿ ಹಾಲಿಗೆ ಮತ್ತು ಮೊಸರಿಗೆ ಎರಡಕ್ಕೂ 2 ರೂಪಾಯಿ ಎಬ್ಬಿಸಿದ್ದಾರೆ ಮೇಲಕ್ಕೆ.
ಮೂರು ರೂಪಾಯಿ ಕೇಳಿದ್ರಂತೆ ಸರ್ಕಾರದವ್ರು, ಎರಡು ರೂಪಾಯಿ ಮಾಡಿ ಅಂದ್ರಂತೆ. ಅಯ್ಯೋ ನೀವು ನಾಲ್ಕು ಕೇಳಿದ್ದೀರ ಮೂರು ಕೊಡ್ತಿದ್ರ, ತಪ್ಪು ಮಾಡ್ಬಿಟ್ರಿ ನೀವು. ಅಯ್ಯೋ ಛೇ 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 ಛೇ, ಹಾಂ ಸ್ವಲ್ಪ ಯೋಚನೆ ಮಾಡಬೇಡವಾ ಬಾಲಚಂದ್ರ ಜಾರಕಿಹೊಳಿ ಸರ್, ಇದೇ ಜಾಸ್ತಿ ಅಲ್ವಾ ಸರ್. ಅಲ್ಲ ಐದು ಕೇಳಿದ್ದಿದ್ರೆ ಅಟ್ಲೀಸ್ಟ್ ನಾಲ್ಕು ಆರು ಸಿಕ್ಕಿರೋದು. ಅದು ಮಾಡಿಲ್ಲ, ಓಕೆ ಎರಡು ಎರಡು ರೂಪಾಯಿಗೆ ಮಾಡಿದ್ದಾರೆ. ಬಟ್ ಎರಡು ಮೂರು ವರ್ಷದಿಂದ ಆಗಿರಲಿಲ್ಲ, ಈಗ ಆಗ್ತಾ ಇದೆ. ದರ ಏರಿಕೆದು ಒಂದು ರೂಪಾಯಿ ಹೈನುಗಾರರಿಗೆ, ಇನ್ನೊಂದು ರೂಪಾಯಿನ ಹಾಲು ಒಕ್ಕೂಟಕ್ಕೆ ಕೊಡ್ತಾರೆ. ಗ್ರಾಹಕರನ್ನು ಹೊರೆ ಆಗಬಾರ್ದು, ಮತ್ತೇನು ರೇಟ್ ಜಾಸ್ತಿ ಮಾಡ್ತೀವಿ ಆ ದುಡ್ಡಲ್ಲಿ ರೈತರಿಗೆ ಹೋಗ್ಬೇಕಂತ ಒಂದು ಪ್ಲಾನ್ ಮಾಡಿ ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಫೆಬ್ರವರಿ ಒಂದರಿಂದ ಇಂಪ್ಲಿಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ಏನು ಹಾಲು ಮಾರಾಟ ಮಾಡುವಂಥ ಏಜೆಂಟ್ಗಳಿದಾರೆ ಅವ್ರದ್ದು ಕಮಿಷನ್ನು ಕಡಿಮೆ ಬಾಳಿತು, ಅವ್ರಿಗೆ 40 ಪೈಸೆ ಜಾಸ್ತಿ ಮಾಡಿದ್ವಿ. ಸೊಸೈಟಿ ಒಕ್ಕೂಟ ಕೆಎಂಎಫ್ ಅಂದರೆ ಕೊಂಡಿದ್ದಂಗೆ ಅಲ್ಲಿರುವಂಥ ಸೆಕ್ರೆಟರಿ ಅವ್ರ ಸಿಬ್ಬಂದಿ ಇರ್ತಾರೆ, ಅದು ಈಗ ನಾವು ಇದರಲ್ಲಿ 20 ಪೈಸೆ ತೆಗೆದು ಅವ್ರಿಗೆ ಪ್ರೋತ್ಸಾಹ ಧನ ಅಂತೇಳಿ ಕೊಡ್ತೇವೆ. ಕಾಂಗ್ರೆಸ್ ಮತ್ತು JDSಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. 27 ಮಾಜಿ ಸಚಿವರಿಗೆ ನೀಡಿದ ಭದ್ರತೆಯನ್ನು ವಾಪಸ್ ಪಡೆದಿದೆ. ಎ ಶ್ರೇಣಿಯ ಭದ್ರತೆ ಹೊಂದಿರುವ ಪರಮೇಶ್ವರ್, ಶಿವಕುಮಾರ್, ಜಾರ್ಜ್ ರೇವಣ್ಣ ಬಿಟ್ಟು ಹಿಂದುಳಿದೆಲ್ಲ ತಗೊಂಡಿದ್ದಾರೆ. ಅದಕ್ಕೆ ಶಿವಕುಮಾರ್, ಇದೆಲ್ಲ ತಪ್ಪಿದ್ದು, ಇದೆಲ್ಲ ರಾಜಕೀಯ ಅಂತಂದ್ರೆ ಯಾವ ರಾಜಕೀಯ ರೀ? ನೀವು ಮಂತ್ರಿಗಳಾಗಿ MLAಗಳಾಗ್ಬಿಟ್ಟ ತಕ್ಷಣ ಪರ್ಮನೆಂಟ್ ಆಗಿ ಇದ್ಬಿಡ್ಬೇಕಾ? ಅದೇನು ಹಕ್ಕ ಅದು? ರಕ್ಷಣೆ ಅನ್ನೋದು ಶೋಕಿ ಆಗೋಗಿದೆ ನಿಮಗೆಲ್ಲ, ಭಾಳ ಜನಕ್ಕೆ ಕಿತ್ ಬಿಸಾಕ್ತಾ ಇರಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಬೇಕಪ್ಪ. ಏನು ಮಾಜಿ ಮಂತ್ರಿ ಆಗ್ಬಿಟ್ಟ ತಕ್ಷಣ ಗನ್ಮೇಲೆ ಇರಬೇಕು ಅಂತಿದೆಯಾ? ಏನು ಕಾನೂನು ಇದೆಯಾ ಅಲ್ಲಿ? ಏನದೊಂದು ಹಕ್ಕ ಅದು? ಶೋಕಿ ಸಾಹೇಬ್ರು ಬಂದ್ರು ಬಿಡಿ, ಸಾಹೇಬ್ರು ಬಂದ್ರು ಬಿಡಿ ಅಂತ ಬಿಡಿಸ್ಕೊಳಕ್ಕೆ ಜನ ಥ ಸರ್ಕಾರ ಸ್ವಂತ ಇಚ್ಛೆ ಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತಾ ಇದೆ. ನನಗೇನು ಅವಶ್ಯಕತೆ ಇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ನಮ್ಮ ಸರ್ಕಾರಗಳಿದ್ದಾಗ ಅವ್ರಿಗೆಲ್ಲ ಕೊಟ್ಟಿದ್ದಾರ, ಅವರೆಲ್ಲ ಉಪಯೋಗಿಸ್ಕೊಳ್ತಿದ್ರಲ್ಲ ಗರಿಮೇಲೆಗಳನ್ನ. ಇದು ರಾಜಕೀಯದ ದ್ವೇಷ ಈ ಸರ್ಕಾರ ಮಾಡ್ತಾ ಇದೆ, ಮಾಡಲಿ. ಫೆಬ್ರವರಿ 17ರಂದು ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ, ಇದಕ್ಕೆ ಅಡ್ಡಿಪಡಿಸಬಾರ್ದು ಅಂತ ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಸರಿಯಾದಂತಹ ನಿಲುವಲ್ಲ ಅಂತ ಸಿದ್ದರಾಮಯ್ಯ ಇತರರು ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆ ಥರದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಸದನ ನಡೆಸ್ತಕ್ಕಂಥ ಜವಾಬ್ದಾರಿ ಅವರು ಕೊಟ್ಟಿರೋದು ಆ ಸದನದ. ಸ್ಪೀಕರ್ ಹೆಂಗೆ ಮಾಡ್ತಾರಂತೆ, ಸದನ ಸಸ್ಪೆಂಡ್ ಮಾಡ್ತೀವಿ ಅಂತ ಏನಂದಿದಾರಂತೆ. ಹೆಂಗೆ ಮಾಡ್ತೀರಿ? ನೀವು ಮಾಡಿರಲಿಲ್ವಾ? ನೀವು ಎಂದೂ ಮಾಡೇ ಇಲ್ವಾ BJPನವರು? ಈಗ ಅವರು ಈಗ ಮಾತ್ರ ಸ್ಪೀಕರ್ಗೆ ಎಲ್ಲಿಲ್ಲದ ಮಹಾನ್ ಪ್ರಚಂಡ ಬುದ್ಧಿ ಬಂದುಬಿಡ್ತು ಆ ಸೀಟಲ್ಲಿ ಕೂತ್ಕೊಂಡು. ಹಾಂ, ನೀವು ಮಾಡಲಿಲ್ವಾ? ನೀವೆಷ್ಟು ಸರಿ ಹಾರ ಹಾರ ನಿಂತ್ಕೊಂಡಿದ್ರಿ ಮಾನ್ಯ ಸ್ಪೀಕರ್ ಅವರು MLA ಆಗಿದ್ದಾಗ? ಅವ್ರು ಅದನ್ನು ಬಳಸ್ಕೊಳ್ಳಿಲ್ಲ, ಇವ್ರು ಬಳಸ್ಕೊತಾ ಇದ್ದಾರೆ. ಏನು ಬಳಸ್ಕೊಳ್ಳೋದು? ಇಷ್ಟ ಬಂದ ಇದು ಬಳಸ್ಕೊಳ್ಳೋದಾಯ್ತು, ಪ್ರೊಟೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಹೋಗಿ ಏನು ಬೇಕು ನಿಮ್ಮ ಪಡೆ, ನೀವು ಭಾಷಣ ಓದಿಸ್ಕೊಳ್ಳಿ, ಓದಿಸ್ಕೊಳ್ಳಿ, ಸಸ್ಪೆಂಡ್ ಮಾಡಿಬಿಡ್ತೀನಿ, ಇನ್ನೊಂದು ಮಾಡಿಬಿಡ್ತೀನಿ ಅಂತಂದರೆ ಭಾರಿ ಬೆದರ್ಸ್ ವ್ಯವಹಾರ ಮಾಡೋದೇ ಆಗೈತೆ ನಿಮ್ಗಳದೆಲ್ಲ. ಇನ್ನೇನು ಯಾವನ ಎದರ್ಕ ತಂದ್ರೆ ರೀ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ನಿಮ್ಗೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅಂತ ಶಿವಕುಮಾರ್ ಹೇಳ್ತಾರೆ. ಅಯ್ಯೋ ಬಿಟ್ರಪ್ಪ, ಹೋಯ್ತು. ಟೆಂಪಲ್ ರನ್ನಲ್ಲಿದ್ದಾರೆ, ಆಗಲಿ ಬಿಡಿ, ಏನು ಮಾಡೋಣ. ಗಾಣಗಾಪುರದ ದತ್ತಾತ್ರೇಯನ್ಗೆ ಹೋಗಿ ಪೂಜೆ ಮಾಡಿದ್ದಾರೆ. ಅಯ್ಯಯ್ಯ, ನೆನೇನು ಹೇಳಿದ್ದಲ್ಲ ನಾನು ಗಾಣಗಾಪುರ ಚಂದ್ರಾಯಪಟ್ಟಣ ಅಲ್ಲೇ ಇರೋದು ಅಂತ ಸುಮ್ಮನೆ ತಮಾಷೆಗೆ ಅಲ್ಲ, ಆದರೆ ನಿಜವಾಗ್ಲು ಇವತ್ತು ಗಾಣಗಾಪುರಕ್ಕೆ ಹೋಗಿದ್ದಾರೆ. ಅಲ್ಲಿ ರೈಟ್, ಅವ್ರವ್ರ ಪಾಡ್ಗೆ ಅವ್ರವ್ರ ದೇವಸ್ಥಾನಕ್ಕಾರ ಹೋಗಲಿ, ಎಲ್ಲಿಗಾರ ಹೋಗಲಿ, ದೇವ್ರ ಆಶೀರ್ವಾದ ಮಾಡಲಿ. ಅವರು KPCC ಅಧ್ಯಕ್ಷರು ಮಾಡಿದಾಗ ನಾವು ಹೇಳೋಣ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇರುವ ಮಹಾಮಾರಿ ಕರೋನಾ ವೈರಸ್ ಭಾರತಕ್ಕೂ ಕೂಡ ಕಾಲಿಟ್ಟಿದ್ದು, ದೇಶದಲ್ಲಿ ಮೊದಲ ಪ್ರಕರಣ ದಾಖಲಾಗಿದೆ. ಚೀನಾದ ವುಹಾನ್ನಿಂದ ಬಂದಿರುವಂತಹ ಕೇರಳದ ವಿದ್ಯಾರ್ಥಿಯೊಬ್ಬರಲ್ಲಿ ಕರೋನಾ ಸೋಂಕು ಪತ್ತೆಯಾಗಿದೆ. ಸದ್ಯ ಆತನಿಗೆ ತ್ರಿಶೂರ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಕೇಂದ್ರ ಆರೋಗ್ಯ ಇಲಾಖೆ ಈ ಬಗ್ಗೆ ತಿಳಿಸಿದೆ. ಇನ್ನು ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ತ್ರಿಪುರದ ಮುನೀರ್ ಎಂಬಾತ ಕರೋನಾ ವೈರಸ್ ಸೋಂಕಿನಿಂದ ಸಾವನ್ನಪ್ಪಿದ್ದಾನೆ. ಕರೋನಾ ವೈರಸ್ ಇದುವರೆಗೂ 17 ದೇಶಗಳಿಗೆ ವ್ಯಾಪಿಸಿದ್ದು 170ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 8,000ಕ್ಕೂ ಹೆಚ್ಚು ಮಂದಿಗೆ ಸೋಂಕು ವ್ಯಾಪಿಸಿದೆ. ಅಲ್ಲಿ ರೈಟ್, ಈ ವೈರಸ್ ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆ ಬರುತ್ತೋ ಅಂತ ನಮಗಂತೂ ಗೊತ್ತಿಲ್ಲ. ನಾವು ಎಚ್ಚರಿಕೆಯಿಂದ ಇರಬೇಕು. ಇಂಡಿಯಾಗೂ ಒಂದು ಕನ್ಫರ್ಮ್ಡ್ ಕೇಸ್ ಬಂದಂಗಿದೆ ಈಗ ಕೇರಳದಲ್ಲಿ. ಇನ್ನು ಎಲ್ಲೆಲ್ಲಿಂದ ಬರುತ್ತೋ ಏನು ಬರುತ್ತೋ ನನಗೆ ಭಯ ಬರೋದು ಅಲ್ಲೂ ಇದು ಮುಂದಲ್ಲ. ಚೈನಾ ಥರ ನಮ್ಮ ದೇಶದಲ್ಲಿ ನಿಯಂತ್ರಣ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ನಿಮ್ಗೆ ಅದು ತಾಕತ್ತೇ ಇಲ್ಲ. $9 billion ಈಗ ಅವ್ರಿಗೆ ಖರ್ಚು ಮಾಡ್ಕೋತಿರೋದು, ಅಷ್ಟೊಂದು ಖರ್ಚು ಮಾಡಿ 11-12 ಮಹಾನಗರಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಬಂದ್ ವುಹಾನ್ ಅಂತ ಈಗ ಏನು ಹೇಳಿದ್ರೆ ಈ ಸಿಟಿ, ಅದರಲ್ಲಿ 11 million ಜನ ಇದ್ದಾರೆ. ಅಂದರೆ ಬೆಂಗಳೂರಷ್ಟೇ ಪಾಪ್ಯುಲೇಷನ್ ಇದೆ, ಅಷ್ಟೇ ಇದೆ. ಒಂದು ಕೋಟಿ 10 ಲಕ್ಷ ಜನ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಬಂದ 2,600 ಮೈಲಿಯಷ್ಟು ಗಡಿ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ಆ ಶಕ್ತಿ ಇದೆ. ಇಲ್ಲಿ ಟೈಪು ಏಯ್ ನನ್ನ ಹಕ್ಕು ಯಾವನು ನಿನ್ನ ಮನೇಲಿರೋನಕ್ಕೆ ಪ್ರಜಾಪ್ರಭುತ್ವದ ಹಕ್ಕು ಅಲ್ಲ ಅಲ್ಲಿ ಏಯ್ ಒಳಗಡೆ ಇರೋಂದ್ರೆ ಒಳಗಡೆ ಇರ್ತಾರೆ, ಬಿಡ್ಬೇಕಷ್ಟೇ ಅಲ್ಲಿ. ಹಂಗಾಗಿ ಅಲ್ಲಿ ನಡೀತಿದೆ. ನಮ್ಮಲ್ಲಿ ಬಂದರೆ ಅಷ್ಟೇ ಅಂತಂದರೆ
ಫುಲ್ ಸ್ಟಾರ್ಟು ರಾಜಕಾರಣ ಇದರಲ್ಲೂ ರಾಜಕಾರಣ ಮತ್ತೆ ಇದರಿಂದ ಬೇರೆಯವ್ರು ಇದು ಮೋದಿನೇ ತಂದಿದ್ದು ವೈರಸ್ಸು ಒಳ್ಳೆ ಕತೆ ಆಯ್ತಲ್ಲ ಒಳ್ಳೆ ಕರ್ಮ ಆಯ್ತು ಸರ್ ಹಂಗೆ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು ಆ ಲೆವೆಲ್ಗೆ ಹೋಗ್ತಾರೆ ನಮ್ಮಲ್ಲಿ ಆದ್ದರಿಂದ ನಾನು ಬೇಡ್ಕೊಳ್ಳೋದು ಒಂದೇ ಅಪ್ಪ ಅದು ನಮ್ಮ ದೇಶಕ್ಕೆ ಬರದೇ ಇರಲ್ಲಪ್ಪ ಸರಿಯಾಗಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರು ನಾಳೆ ನಿವೃತ್ತಿಯಾಗ್ತಾರೆ ಹೊಸಬ್ರನ್ನ ಆಯ್ಕೆ ಮಾಡಬೇಕು ಎಂ ಪ್ರಸಾದ್ ಪ್ರವೀಣ್ ಸೂದ್ ಎಲ್ಲ ಇದಾರಂತೆ ಇನ್ನೂ ಆಗಿಲ್ಲ ಯಾಕೆಂದರೆ ಸಿ ಎಮ್ಮು ಬ್ಯುಸಿ ಇದ್ದಾರೆ ಕ್ಯಾಬಿನೆಟ್ ಇದು ಮುಗಿ ಸಂಪುಟದ ಇದರಲ್ಲಿ ವಿಚಾರದಲ್ಲೆಲ್ಲ ಏನು ತಲೆ ಕೆಡಿಸ್ಕೊಬಿಟ್ರಿ ಏನೂ ಆಗಲ್ಲ ಒಬ್ಬರು ಎ ಡಿ ಜಿ ಯಾರಿಗಾದ್ರು ಚಾರ್ಜ್ ಇಟ್ಕೊಳ್ರಪ್ಪ ಮೂರು ದಿನ ಅಂತ ನೀವು ಮಾಡಿದ್ರಾಯ್ತು ಹೈಕಮಾಂಡ್ ಅವ್ರು ಇನ್ನೊಂದ್ಸರಿ ಯಡಿಯೂರಪ್ಪ ಕರೆದು ಪರ್ಮಿಷನ್ ಕೊಟ್ಟಾಗ ಮಾಡ್ಕೊಂಡ್ರೆ ಆಯ್ತಪ್ಪ ಇವರು ಸ್ವಲ್ಪ ಕಾಯಿಲಿ ಅಂತ ಇವರು ಕಾಯಿಲಿ ಏನು ರಾಜ್ಯ ಜನನೇ ಕಾಯ್ತಿದ್ದಾರೆ ಒಬ್ರು ಡಿ ಜಿ ಒಂದು ಆರು ದಿನ ಇಲ್ದಿರಿ ಏನು ರೀ ಆಗೋಗುತ್ತೆ ದೇಶದಲ್ಲಿ ಒಂದು ಎ ಡಿ ಜಿಗೆ ಒಬ್ರು ಚಾರ್ಜ್ ಕೊಡ್ರಿ ಒಂದು ಆರು ದಿನ ಇರಲಿ ಹೈಕಮಾಂಡ್ ಅವ್ರು ಕರೆಸಿ ಡಿಸ್ಕಷನ್ ಮಾಡಿ ಅವ್ರ ಅನುಮತಿ ಕೊಟ್ಟ ಮೇಲೆ ಲಿಸ್ಟಲ್ಲಿ ಯಾರು ಅಂತ ಅವ್ರು ಮಾಡಿದ್ರಾಯ್ತು ಈ ವಿಷಯಕ್ಕೂ ಯಾವುದನ್ನ ಡಿ ಜಿ ಎಲ್ಲ ಮಾಡಬೇಕಾಗತ್ತೆ ಹೈಕಮಾಂಡ್ ಅಲ್ವಾ ಮಾಡಬೇಕಾಗತ್ತೆ ಮತ್ತು ಇವ್ರ ಜೊತೆನೇ ಹಿರಿಯ ಅಧಿಕಾರಿಗಳಾದ ರಾಘವೇಂದ್ರ ಅವರು ಅತ್ಕರ್ ಎಮ್ ಎನ್ ರೆಡ್ಡಿ ರಾಜೇಂದ್ರ ಪ್ರಸಾದ್ ಎಲ್ಲರೂ ನಿವೃತ್ತಿಯಾಗ್ತಾರೆ ನಾಳೆ ನಿನ್ನೆ ಮೊನ್ನೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತು ನಟ ಅಕ್ಷಯ್ ಕುಮಾರ್ ಅವರು ಬಂಡೀಪುರದ ಮೂಲೆಹೊಳೆ ಸಮೀಪವಿರುವ ಟೈಗರ್ ರೋಡ್ನಲ್ಲಿ 5 ಗಂಟೆಗಳ ಕಾಲ ಬೇರ್ ಗ್ರಿಲ್ಸ್ ಜೊತೆಗೆ ಸಾಕ್ಷ್ಯಚಿತ್ರದಲ್ಲಿ ಪಾಲ್ಗೊಂಡರು ಇನ್ನು ವಿಷ್ಣುವರ್ಧನ್ ಜೊತೆಗೂಡಿ ಸಹೋದರರ ಸವಾಲ್ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದನ್ನು ರಜನಿಕಾಂತ್ ಸಿಎಫ್ಒ ಬಾಲಚಂದ್ರ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಯಾವುದೋ ಸ್ಕೂಲ್ ಬಸ್ ಅಂತೆ ಕೆಟ್ಟ ಕೆಟ್ಟ ಹೋಗತ್ತಂತೆ ಮಕ್ಕಳು ತಳ್ಕೊಂಡು ತಳ್ಕೊಂಡು ನಿಂತ್ಕೊಳತ್ತಂತೆ ಈಗ ಜನ ಕೋಪ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ ಈಗ ಏನು ಮಾಡೋಣ ಇದಕ್ಕೆ ನಾವು ಹಾಂ ಯಾರು ಬಸ್ ಅದು ಸರ್ಕಾರದ ಬಸ್ಸಾ ಇಲ್ಲ ಖಾಸಗಿ ಖಾಸಗಿ ಬಸ್ಸು ಹಾಂ ಹಾಂ ಈಗ ಮಕ್ಕಳು ತಳ್ಬೇಕಾ ಹಿಂಗೆ ಡೈಲಿ ಹಿಂಗೆ ಡೈಲಿ ಕೆಟ್ಟ ನಿಂತಾಗೆಲ್ಲ ಹಿಂಗೆ ಅದು ಮೋಸ್ಟ್ಲಿ ಬಸ್ ಓನರ್ದ ಐಡಿಯಾ ಹಿಂಗಿರ್ಬೇಕು ರೀ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಲಿ ಸದೃಢವಾಗಿರಲಿ ಮಕ್ಕಳು ಸ್ವಲ್ಪ ಎಕ್ಸೈಸ್ ಆಗ್ತಾ ಇರಲಿ ಈಗಿನ ಕಾಲದ ಮಕ್ಕಳು ಜಂಕ್ ಫುಡ್ ತಿನ್ಬಿಡತ್ವಲ್ಲ ಹಳ್ಳಿನಲ್ಲಿ ತಿನ್ನಲ್ಲ ಪಟ್ಟಣ ಇದ್ರೆ ಪ್ರಾಬ್ಲಮ್ಮು ಅದಕ್ಕಿರಬೇಕು ಹೈ ಗ್ರಾಚಾರ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 72ನೇ ಪುಣ್ಯಸ್ಮರಣೆ ದೆಹಲಿಯ ರಾಜ್ಘಾಟ್ನಲ್ಲಿರುವ ಗಾಂಧಿ ಸಮಾಧಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ ಇಲ್ಲಿಗೆ ಬಿಗ್ ಬುಲೆಟಿನ್ ಮುಗಿತಾ ಇದೆ ನಾವು ಹೋಗ್ಬಿಟ್ಟು ಬರ್ತೀವಿ ನಮಸ್ಕಾರ ಗುಡ್ ನೈಟ್ ಮತ್ತು ಶುಭರಾತ್ರಿ